presence. ನೀವು ವೃತ್ತಿಪರ ಸಿನಿಮಾ ನಟ ನಟಿಯರಾಗಬೇಕೆ? ಹಾಗಾದ್ರೆ ವೀಕ್ಷಿಸಿ ಸಿನಿಮಾ ಸ್ಕೂಲ್ ಪ್ರತಿ ಶುಕ್ರವಾರ ಸಂಜೆ 6ಕ್ಕೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ. ಅಪ್ಡೇಟೆಡ್ ವರ್ಷನ್ನಲ್ಲಿ ರಾಮಾಚಾರಿ 2.0. ಕನ್ನಡ ಚಿತ್ರರಂಗದಲ್ಲಿ ಸದಾ ಹೊಳೆಯುವ ನಕ್ಷತ್ರವಾಗಿ ರಾಮಾಚಾರಿ ಇದ್ದೇ ಇರುತ್ತಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ರಾಮಾಚಾರಿ 2.0 ಮೂಲಕ ಮತ್ತೊಬ್ಬ ರಾಮಾಚಾರಿ ಬರ್ತಿದ್ದಾನೆ. ತಮಿಳಿನಲ್ಲಿ ಗುರುತಿಸಿಕೊಂಡಿರುವ ನಟ ತೇಜ ಈ ಚಿತ್ರದ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ರಾಮಾಚಾರಿ ಈಗಿನ ಕಾಲದಲ್ಲಿ ಇದ್ದಿದ್ದರೆ ಹೇಗಿರುತ್ತಿದ್ದ ಎನ್ನುವುದರ ಅಪ್ಡೇಟೆಡ್ ವರ್ಷನ್ ಈ ಚಿತ್ರದಲ್ಲಿದೆ ಎನ್ನುತ್ತಾರೆ ತೇಜ. ಇನ್ನು ರಾಮಾಚಾರಿ 2.0 ಚಿತ್ರದ ತೆರೆ ಮುಂದೆ ನಾಯಕನಾಗಿ, ತೆರೆ ಹಿಂದೆ ನಿರ್ದೇಶಕರಾಗಿ ಸ್ವತಃ ತೇಜ ಡಬಲ್ ರೋಲ್ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ಟೈಟಲ್ ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದಾರೆ. ಮಹೇಶ್ ಬಾಬು ಈಗ ಬಿಗ್ ಬಾಸ್. ಕಿರುತೆರೆ ಲೋಕದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಹಿಂದಿ ವಾಹಿನಿ ಮೂಲಕ ಭಾರತಕ್ಕೆ ಪರಿಚಯವಾದ ಬಿಗ್ ಬಾಸ್ ನಂತರ ಭಾರತದ ಬಹುತೇಕ ಭಾಷೆಗಳಲ್ಲಿ ಪ್ರಸಾರವಾಗ್ತಿದೆ. ಹಿಂದಿ ಬಿಗ್ ಬಾಸ್ ಹಾಗೆಯೇ ಬೇರೆ ಬೇರೆ ಭಾಷೆಗಳಲ್ಲಿಯೂ ಬಿಗ್ ಬಾಸ್ ಖ್ಯಾತಿ ಗಳಿಸಿದೆ. ತೆಲುಗಿನಲ್ಲಿ ಈಗಾಗಲೇ 3 ಸೀಸನ್ ಪೂರ್ಣಗೊಳಿಸಿದ್ದು, ಈ 3 ಸೀಸನ್ಗಳನ್ನ 3 ಸ್ಟಾರ್ ನಟರು ನಡೆಸಿಕೊಟ್ಟಿದ್ರು. ಈ ಬಾರಿ ಕೂಡ ಯಾರು ನಡೆಸಿಕೊಡಲಿದ್ದಾರೆ ಎನ್ನುವ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಸದ್ಯ ಕೇಳಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಮಹೇಶ್ ಬಾಬು ನಡೆಸಿಕೊಡಲಿದ್ದಾರೆ ಎಂದು ಹೇಳಲಾಗ್ತಿದೆ. ಪ್ರಭಾಸ್ ಪ್ರಭಾವ ವರ್ಕ್ ಆಗುತ್ತಾ? ಪ್ರಭಾಸ್ ಅಭಿನಯಿಸುತ್ತಿರುವ ಅವರ 21ನೇ ಚಿತ್ರಕ್ಕೆ ಬಾಲಿವುಡ್ನ ಖ್ಯಾತ ನಾಯಕ ನಟಿಯರನ್ನ ಕರೆತರಲು ನಿರ್ದೇಶಕರು ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ನಾಯಕಿಯರನ್ನ ಅಂತಿಮಗೊಳಿಸಿದ್ದು, ಅವರಲ್ಲಿ ಒಬ್ಬರು ಪ್ರಭಾಸ್ ಜೊತೆ ಹೆಜ್ಜೆ ಹಾಕಲಿದ್ದಾರೆ. ಪ್ರಭಾಸ್ ಅಭಿನಯದ 21ನೇ ಚಿತ್ರವನ್ನ ಮಹಾನಟಿ ಸೂಪರ್ ಹಿಟ್ ಚಿತ್ರ ನಿರ್ದೇಶಿಸಿದ್ದ ನಾಗ್ ಅಶ್ವಿನ್ ನಿರ್ದೇಶಿಸಲಿದ್ದಾರೆ. ಇನ್ನು ಬಾಲಿವುಡ್ನಿಂದಲೇ ಪ್ರಭಾಸ್ಗೆ ಹೀರೋಯಿನ್ ತರಬೇಕೆಂದು ಹಠಕ್ಕೆ ಬಿದ್ದಿದ್ದಾರೆ. ವೈಜಯಂತಿ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ತಯಾರಾಗುತ್ತಿದ್ದು, ಪ್ರಭಾಸ್ಗೆ ನಾಯಕಿಯಾಗಿ ದೀಪಿಕಾ ಪಡುಕೋಣೆ ಅಥವಾ ಕತ್ರಿನಾ ಕೈಫ್ ಇಬ್ಬರಲ್ಲಿ ಒಬ್ಬರು ನಾಯಕಿಯಾಗಬೇಕೆಂದು ನಾಗ್ ಅಶ್ವಿನ್ ಆಸೆಯಂತೆ. ಹಿಂದಿ ನಟನ ಜೊತೆ ಹೆಜ್ಜೆ ಹಾಕಿದ ಐಂದ್ರಿತಾ. ಇತ್ತೀಚೆಗಷ್ಟೇ ಟಿಕ್ಟಾಕ್ಗೆ ಎಂಟ್ರಿ ಕೊಟ್ಟಿದ್ದ ಬೆಡಗಿ ಐಂದ್ರಿತಾ ಮೊದಲ ಪ್ರಯತ್ನದಲ್ಲಿಯೇ ಇಂಗ್ಲಿಷ್ ಹಾಡೊಂದಕ್ಕೆ ಮಾದಕವಾಗಿ ನರ್ತಿಸಿ ಗಮನ ಸೆಳೆದಿದ್ರು. ಐಂದ್ರಿತಾರ ಈ ನೃತ್ಯ ಇನ್ಸ್ಟಾಗ್ರಾಮ್ನಲ್ಲಿ 1.5 ಲಕ್ಷಕ್ಕೂ ಅಧಿಕ ಬಾರಿ ವೀಕ್ಷಣೆಗೆ ಒಳಪಟ್ಟಿತ್ತು. ಐಂದ್ರಿತಾರ ಈ ವಿಡಿಯೋವನ್ನ ಅನೇಕರು ಮೆಚ್ಚಿಕೊಂಡು ಇನ್ನಷ್ಟು ಪ್ರಯತ್ನಗಳನ್ನ ಮಾಡಿ ಎಂದು ಬೆಂಬಲಿಸಿದ್ದರು. ಇನ್ನೂ ಅನೇಕರು ಮೊದಲಿಗೆ ಇಂಗ್ಲಿಷ್ ಹಾಡು ಬೇಕಿತ್ತ, ಕನ್ನಡದ ಹಾಡನ್ನೇ ಮಾಡಬೇಕಿತ್ತು ಎಂದು ಆಕ್ಷೇಪ ಹಾಗೂ ಸಲಹೆ ನೀಡಿದ್ರು. ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಐಂದ್ರಿತಾ ಈ ಬಾರಿ ಕನ್ನಡದ ಪ್ರಸಿದ್ಧ ಹಾಡಿಗೆ ನರ್ತಿಸಿದ್ದಾರೆ. ಟಿಕ್ಟಾಕ್ನ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ. ಈ ವಿಡಿಯೋದ ಮತ್ತೊಂದು ವಿಶೇಷ ಅಂದ್ರೆ ಐಂದ್ರಿತಾ ಜೊತೆ ಹೆಜ್ಜೆ ಹಾಕಿರುವುದು ಹಿಂದಿ ಕಿರುತೆರೆಯ ಪ್ರಸಿದ್ಧ ನಟ ಕರಣ್ ವೀರ್ ಬೋಹರಾ. ಸಿದ್ಧಾರ್ಥ್ನ ಟ್ವಿಟರ್ ಖಾತೆ ಮಾಯಾ. ಬಹುಭಾಷಾ ನಟ ಸಿದ್ಧಾರ್ಥ್ ಅವರ ಟ್ವಿಟರ್ ಖಾತೆ ಇದ್ದಕ್ಕಿದ್ದಂತೆ ಮಾಯವಾಗಿದೆ. ಬದಲಿಗೆ ಟ್ವಿಟರ್ ಸಂಸ್ಥೆಯೇ ಅಮಾನತ್ತು ಮಾಡಿದೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಬಹುವಾಗಿ ಸಕ್ರಿಯವಾಗಿದ್ದ ಸಿದ್ಧಾರ್ಥ್ ರಾಜಕೀಯ, ಪ್ರಸ್ತುತ ಸನ್ನಿವೇಶ, ಧಾರ್ಮಿಕ ವಿಚಾರದ ಟ್ವಿಟರ್ಗಳನ್ನು ನಿಯಮಿತವಾಗಿ ಮಾಡುತ್ತಲೇ ಇದ್ದರು. ಆದರೆ ಏಕಾಏಕಿ ಸಿದ್ಧಾರ್ಥ್ ಅವರ ಖಾತೆಯೇ ಕಣ್ಮರೆಯಾಗಿದೆ. @ ಆಕ್ಟರ್ ಸಿದ್ಧಾರ್ಥ್ ಹ್ಯಾಂಡಲ್ನಲ್ಲಿ ನಟ ಸಿದ್ಧಾರ್ಥ್ ಅವರ ಟ್ವಿಟರ್ ಖಾತೆ ಇತ್ತು. ಸಿದ್ಧಾರ್ಥ್ ಅವರು ಟ್ವೀಟ್ಗಳ ಮೂಲಕ ಮಾಡುತ್ತಿದ್ದ ಟೀಕೆಗಳೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ದೇವರಕೊಂಡ ಮಾಡಿಕೊಂಡ್ರ ಕಾಂಪ್ರಮೈಸ್. ಅರ್ಜುನ್ ರೆಡ್ಡಿ ಸಿನಿಮಾ ಮೂಲಕ ಖ್ಯಾತಿಯ ಉತ್ತುಂಗಕ್ಕೆ ಏರಿರುವ ತೆಲುಗು ನಟ ವಿಜಯ್ ದೇವರಕೊಂಡ ಬಾಲಿವುಡ್ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ. ಅವರು 100 ಕೋಟಿ ಬಜೆಟ್ನ ಬಾಲಿವುಡ್ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರಂತೆ. ಅರ್ಜುನ್ ರೆಡ್ಡಿ ಸಿನಿಮಾ ಬಳಿಕ ಅಷ್ಟೇನು ಹಿಟ್ ಸಿನಿಮಾ ನೀಡದ ವಿಜಯ್ ದೇವರಕೊಂಡಗೆ ಬಾಲಿವುಡ್ ಅವಕಾಶ ದೊರೆತದ್ದಾದ್ರೂ ಹೇಗೆ ಎಂದು ಹಲವು ಜನ ತಲೆ ಕೆರೆದುಕೊಳ್ಳುತ್ತಿದ್ದಾರೆ. ಆದ್ರೆ ಶ್ರೀರೆಡ್ಡಿ ಇದಕ್ಕೊಂದು ವಾದವನ್ನ ತೇಲಿಬಿಟ್ಟಿದ್ದಾರೆ. ತೆಲುಗಿನ ಸ್ಟಾರ್ ನಟ ನಟಿಯರ ಬಗ್ಗೆ ಸದಾ ಒಂದಲ್ಲೊಂದು ಆರೋಪ ಮಾಡುತ್ತಾ ವಿವಾದಗಳಿಂದಲೇ ಸುದ್ದಿಯಲ್ಲಿರುವ ಶ್ರೀರೆಡ್ಡಿ ವಿಜಯ್ ದೇವರಕೊಂಡಗೆ ಸಿಕ್ಕಿರುವ ಬಾಲಿವುಡ್ ಅವಕಾಶಕ್ಕೆ ದೇವರಕೊಂಡ ಮಾಡಿಕೊಂಡಿರುವ ಕಾಂಪ್ರಮೈಸ್ ಕಾರಣ ಎಂದಿದ್ದಾರೆ. ಕನ್ನಡದ ಮಾಸ್ಟರ್ ಪೋಸ್ಟರ್ ಬಿಡುಗಡೆ. ತಮಿಳಿನ ಖ್ಯಾತ ನಟ ವಿಜಯ್ ಅವರ ಮುಂಬರುವ ತಮಿಳು ಚಿತ್ರ ಮಾಸ್ಟರ್ನ ಕನ್ನಡ ಅವತರಣಿಕೆಯ ಪೋಸ್ಟರ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ವಿಜಯ್ ಮತ್ತು ವಿಜಯ್ ಸೇತುಪತಿ ಜೊತೆಯಾಗಿ ನಟಿಸುತ್ತಿರುವ ಮಾಸ್ಟರ್ ಚಿತ್ರ 9 ಏಪ್ರಿಲ್ ಬಿಡುಗಡೆ ಆಗಲಿದ್ದು, ಚಿತ್ರ ಕನ್ನಡಕ್ಕೆ ಡಬ್ಬಿಂಗ್ ಆಗಲಿದೆ. ಚಿತ್ರದ ಕನ್ನಡ ಪೋಸ್ಟರ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ತಮಿಳಿನಲ್ಲಿ ಮಾಸ್ಟರ್, ಕನ್ನಡಕ್ಕೂ ಮಾಸ್ಟರ್ ಆಗಿಯೇ ತೆರೆಗೆ ಬರಲಿದೆ.
ಹೆಸರಿನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಮಾಸ್ಟರ್ ಹೆಸರಿನಲ್ಲಿಯೇ ಕನ್ನಡದಲ್ಲೂ ಬಿಡುಗಡೆ ಆಗಲಿದೆ. ಪಾಲಿಟಿಕ್ಸ್ ಕಾರಣ ಆಯ್ತಾ ಫ್ರೆಂಡ್ಶಿಪ್ ಬ್ರೇಕಪ್ ಆಗೋಕೆ? ಬಾಲಿವುಡ್ ಕಲಾವಿದರಾದ ಕಂಗನಾ ರನಾವತ್ ಮತ್ತು ಅಮೀರ್ ಖಾನ್ ಒಂದು ಕಾಲದಲ್ಲಿ ಉತ್ತಮ ಗೆಳೆತನ ಬಾಂಧವ್ಯ ಹೊಂದಿದವರು. ಅಮೀರ್ ಖಾನ್ ಅವರನ್ನ ತಮ್ಮ ರೋಲ್ ಮಾಡೆಲ್ ಎಂದೇ ಕಂಗನಾ ಭಾವಿಸಿದ್ದರು. ಆದರೆ ಇಬ್ಬರ ನಡುವಿನ ಗೆಳೆತನ ಇದ್ದಕ್ಕಿದ್ದಂತೆ ಬಿರುಕು ಬಿಟ್ಟಿತು. ಇದಕ್ಕೆ ಕಾರಣವಾಗಿದ್ದು ಅವರ ನಡುವಿನ ವಿಭಿನ್ನ ರಾಜಕೀಯ ದೃಷ್ಟಿಕೋನಗಳೇ ಎಂದು ಕಂಗನಾ ತಂಗಿ ಬಹಿರಂಗಪಡಿಸಿದ್ದಾರೆ. ಅಷ್ಟೇನೂ ಗಂಭೀರವಲ್ಲದ ಅಂಶಗಳು ಗೆಳೆತನವನ್ನ ಹಾಳು ಮಾಡಲು ಕಾರಣವಾಗಬಹುದು ಎಂದು ಕಂಗನಾ ಸಹೋದರಿ ರಂಗೋಲಿ ಹೇಳಿದ್ದಾರೆ. ಕೆಂಡಾಮಂಡಲವಾದ ಸಮಂತಾ. ದಕ್ಷಿಣ ಭಾರತೀಯ ಚಿತ್ರರಂಗದ ಖ್ಯಾತ ನಟಿಯರಲ್ಲಿ ಸಮಂತಾ ಅಕ್ಕಿನೇನೆ ಕೂಡ ಒಬ್ರು. ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ಸಮಂತಾ ದಕ್ಷಿಣ ಭಾರತದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. 10 ವರ್ಷಗಳಿಂದ ಚಿತ್ರರಂಗ ಆಳಿರುವ ನಟಿ ಸಮಂತಾಗೆ ಈಗ ಫ್ಲಾಪ್ ನಟಿ ಎಂದು ಟೀಕಿಸಿದ್ದಾರೆ. ಫ್ಲಾಪ್ ನಟಿ ಎಂದವರಿಗೆ ಸಮಂತಾ ಖಡಕ್ ಆಗಿ ಉತ್ತರ ನೀಡಿದ್ದಾರೆ. ಇತ್ತೀಚೆಗೆ ಜಾನು ಸಿನಿಮಾದ ಮೂಲಕ ಅಭಿಮಾನಿಗಳ ಮುಂದೆ ಬಂದಿದ್ರು. ಈ ಸಿನಿಮಾ ತಮಿಳಿನ ಸೂಪರ್ ಹಿಟ್ 96 ಸಿನಿಮಾದ ರೀಮೇಕ್ ಆಗಿತ್ತು. ಜಾನು ಹೇಳಿಕೊಳ್ಳುವಷ್ಟು ಯಶಸ್ಸು ಕಾಣಲಿಲ್ಲ. ಹೀಗಾಗಿ ಕೆಲವರು ಸಮಂತಾ ಅವರನ್ನ ಫ್ಲಾಪ್ ನಟಿ ಎಂದು ಹೇಳಿದ್ದಾರೆ. ಫ್ಲಾಪ್ ನಟಿ ಎಂದವರ ವಿರುದ್ಧ ಸಿಡಿದೆದ್ದ ಸಮಂತಾ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏಪ್ರಿಲ್ಗೆ ಎಂಟ್ರಿ ಕೊಡೋದು ಪಕ್ಕಾ ಎಂದ ಡಿ ಬಾಸ್. ಸ್ಯಾಂಡಲ್ವುಡ್ನಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿರುವ ರಾಬರ್ಟ್ ಸಿನಿಮಾದ ರಿಲೀಸ್ಗೆ ತಯಾರಿ ನಡೀತಿದೆ. ಕೊರೋನಾ ವೈರಸ್ ಕಾರಣ ವಿದೇಶಿ ಚಿತ್ರೀಕರಣ ರದ್ದು ಮಾಡಿ ಭಾರತದಲ್ಲಿಯೇ ಚಿತ್ರೀಕರಣ ಮಾಡಲು ಪ್ಲಾನ್ ಮಾಡಿದ್ದ ಚಿತ್ರತಂಡ ಈಗ ಚಿತ್ರೀಕರಣ ಮುಗಿಸಿದೆ. ಚಿತ್ರ ಏಪ್ರಿಲ್ನಲ್ಲಿ ರಿಲೀಸ್ ಆಗಲಿದೆ. ಇದು ಏಪ್ರಿಲ್ ಫುಲ್ ಅಲ್ಲ, ಯಾಕಂದ್ರೆ ಚಿತ್ರೀಕರಣ ಮುಕ್ತಾಯವಾಗಿದೆ. ಏಪ್ರಿಲ್ನಲ್ಲಿ ನಿಮ್ಮ ಮುಂದೆ ಬರಲು ನಾವ್ ರೆಡಿ, ನಿಮ್ಮ ದಾಸ ಎಂದು ದರ್ಶನ್ ಬರೆದುಕೊಂಡಿದ್ದಾರೆ. ಜೊತೆಗೆ ಇಡೀ ತಂಡದ ಜೊತೆ ಇರುವ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಈ ಫೋಟೋದಲ್ಲಿ ದರ್ಶನ್ ಫಾರ್ಮಲ್ ಲುಕ್ ನಲ್ಲಿ ಮಿಂಚುತ್ತಿದ್ದು ಬ್ಯಾಕ್ಗ್ರೌಂಡ್ನಲ್ಲಿ ಲವ್ ಎಂದು ಬರೆದಿರುವ ಅಕ್ಷರಗಳು ಕಾಣ್ತಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.